ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಇಲ್ಲ. ಹಬ್ಬದ ಸಂಭ್ರಮ ಓಕೆ, ಆದರೆ ಕೊರೋನಾ ಇದೆ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾರೆ ಜನ. ಸಿಲಿಕಾನ್ ಸಿಟಿ ಮಂದಿಗೆ ಜೀವಕ್ಕಿಂತ ಹಬ್ಬವೇ ಮುಖ್ಯವಾಯ್ತ. ಹಾಗಿದ್ರೆ ಮಾರ್ಕೆಟ್ನ ದೃಶ್ಯಗಳನ್ನ ನೋಡ್ತಾ ಇದ್ರೆ ಈ ಪ್ರಶ್ನೆ ಎದುರಾಗುತ್ತೆ. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಅಂತೂ ಇಲ್ಲವೇ ಇಲ್ಲ. ಹಬ್ಬಕ್ಕೆ ಖರೀದಿ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಬಿಟ್ರೆ ಕೊರೋನಾ ಇದೆ ಇನ್ನೂ ಕೂಡ ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ, ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರದಲ್ಲಿ ಜನ ಬ್ಯುಸಿ. ಜೊತೆಗೆ ಇಲ್ಲಿ ಮಾರ್ಷಲ್ಗಳು ಕಾಣ್ತಿಲ್ಲ, ದಂಡ ಹಾಕೋರಿಲ್ಲ. ದಾರಿಯಲ್ಲಿ ಮಾಸ್ಕ್ ಮೂಗಿಂದ ಒಂಚೂರು ಕೆಳಗೆ ಬಂದರೆ ಸಾಕು ದಂಡ ಹಾಕ್ತಿದ್ದಂತಹ ಮಾರ್ಷಲ್ಸ್, ಇಲ್ಲಿ ಮಾಸ್ಕೇ ಇಲ್ಲದೆ ಈ ರೀತಿ ಅಂತರವನ್ನು ಕಾಯ್ದುಕೊಳ್ಳದೆ ಜನ ಹಬ್ಬದ ಖರೀದಿಯಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ಅವರನ್ನ ಎಚ್ಚರಿಸೋರು ಯಾರೂ ಇಲ್ಲ, ದಂಡ ಹಾಕೋರು ಇಲ್ಲ. ಮಾಸ್ಕ್ ಮರೆತು ವ್ಯಾಪಾರದಲ್ಲಿ ತೊಡಗಿದ್ದಾರೆ ವ್ಯಾಪಾರಿಗಳು. ವ್ಯಾಪಾರಿಗಳು ಕೊರೋನಾ ಇದೆ ಅನ್ನೋದನ್ನ ಮರೆತಿದ್ದಾರೆ. ಬಂದಂತ ಜನ ಕೂಡ ಅಂತರ ಮರೆತು ಮಾಸ್ಕ್ ಧರಿಸದೆ ಖರೀದಿಗೆ ಮುಗಿಬಿದ್ದಿದೆ. ಯಾವುದೋ ಜಾತ್ರೆ ನೋಡ್ದಂಗೆ ಕಾಣುತ್ತೆ. ಅಪಾಯ ಕಣ್ಣಿಗೆ ರಾಚ್ತಾ ಇದೆ. ಕೋವಿಡ್ ನಿಯಮವನ್ನು ಪಾಲಿಸಿ ಹಬ್ಬ ಆಚರಿಸಿ ಇಲ್ಲದೆ ಹೋದರೆ ಅಪಾಯವನ್ನು ಮೈ ಮೇಲೆ ಎಳ್ಕೊಳ್ತೀವಿ. ನಾಡಿನೆಲ್ಲೆಡೆ ಇಂದು ದಸರಾ ಹಬ್ಬದ ಸಂಭ್ರಮ. ಒಂದು ಕಡೆ ದಸರಾ ಹಬ್ಬದ ಸಂಭ್ರಮ ಇದ್ರೆ ಇನ್ನೊಂದು ಕಡೆ ಕೊರೋನಾ ವೈರಸ್ ಇದೆ ಅನ್ನೋದನ್ನೇ ಮರೆತ ಸಾರ್ವಜನಿಕರು. ನೀವು ನೋಡಬಹುದು ಮಾರ್ಕೆಟ್ನ ಚಿತ್ರಣವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮಾರ್ಕೆಟ್ನಲ್ಲಿ ಜನ ಜಾತ್ರೆಯೇ ನಡೆದಿರುವಂತಹದ್ದು, ಜಾತ್ರೆ ನಡೀತಾ ಇದೆಯಾ ಅನ್ನುವಂತಹ ಫೀಲ್ ಎಲ್ಲರಿಗೂ ಕೂಡ ನೋಡಿದ್ರೇನೆ ಬರುತ್ತೆ. ಎಲ್ಲರಿಗೂ ಹಬ್ಬ ಮಾಡುವಂತಹ ಕುತೂಹಲದಲ್ಲಿ, ಹಬ್ಬ ಮಾಡುವಂತಹ ಸಂಭ್ರಮದಲ್ಲಿ ಕೊರೋನಾ ವೈರಸ್ ಹರಡುತ್ತೆ, ತಮ್ಮ ಜೀವಕ್ಕೆ ಕುತ್ತು ಬರುತ್ತೆ ಅನ್ನೋದನ್ನೇ ಮರೆತಿರುವಂತಹ ಸಾರ್ವಜನಿಕರು. ಜನ ಮಾರ್ಕೆಟ್ ನಲ್ಲಿ ಕಿಕ್ಕಿರಿದು ಸೇರುವಂತದ್ದು ಬೆಳಗಿನ ಜಾವದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಸಾವಿರಾರು ಜನ ಮಾರ್ಕೆಟ್ ನಲ್ಲಿ ವ್ಯಾಪಾರದಲ್ಲಿ ಮುಳುಗಿರುವಂತದ್ದು. ಹೂ ಹಣ್ಣನ್ನ ಖರೀದಿ ಮಾಡೋದ್ರಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಹೊರತು ತಮ್ಮ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯಾದಂತಹ ಕಾಳಜಿಯನ್ನ ವಹಿಸ್ತಾ ಇಲ್ಲ ಯಾರೂ ಕೂಡ. ಸಾಕಷ್ಟು ಜನ ಮಾರ್ಕೆಟ್ಗೆ ಆಗಮಿಸಿರುವವರು ಸಾಮಾಜಿಕ ಅಂತರವನ್ನು ಇಲ್ಲ, ಮತ್ತೆ ಮಾಸ್ಕ್ಗಳನ್ನ ಧರಿಸದೆ ವ್ಯಾಪಾರದಲ್ಲಿ ತೊಡಗಿರುವಂತಹದ್ದ ನೀವು ನೋಡಬಹುದು. ಮಹಾರ್ನಾಮಿಯ ಹಬ್ಬ ಅಂದ್ರೆ ದಸರಾ ಹಬ್ಬವನ್ನ ಆಚರಣೆ ಮಾಡುವಂತದ್ದು ಎಲ್ಲರಿಗೂ ಕೂಡ ಸಂಭ್ರಮದ ವಿಚಾರವೇ ಆಗಿರುತ್ತೆ. ಅವರ ಮನೆಯಲ್ಲಿರುವಂತಹ ವಾಹನಗಳಿಗೆ ಪೂಜೆ ಮಾಡುವಂತಹದ್ದು, ಅವರ ಅಂಗಡಿಗಳಿಗೆ ಪೂಜೆ ಮಾಡುವಂತದ್ದು ಎಲ್ಲರೂ ಕೂಡ ಮಾಡ್ತಾರೆ. ಆದ್ರೆ ಇದರ ಮಧ್ಯೆ ಅವರ ಆರೋಗ್ಯದ ಬಗ್ಗೆಯೂ ಕೂಡ ಸಾಕಷ್ಟು ಗಮನವನ್ನ ಹರಿಸಬೇಕಾಗುತ್ತೆ ಸಾರ್ವಜನಿಕರು. ಯಾರೂ ಕೂಡ ಮಾಸ್ಕ್ಗಳನ್ನ ಧರಿಸ್ತಾ ಇಲ್ಲ, ಅಲ್ಲದೆ ಮಾಸ್ಕ್ಗಳನ್ನ ಗಡ್ಡಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡಿರುವಂತಹದ್ದ ನೀವು ನೋಡಬಹುದು. ಸಾಕಷ್ಟು ಜನ ಇದೇ ರೀತಿ ಮಾಸ್ಕ್ಗಳನ್ನ ಧರಿಸದೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳದೆ ಇದ್ರೆ ನಿಮಗೂ ಕೂಡ ಕೊರೋನಾ ವೈರಸ್ ಬರುತ್ತೆ. ಸಾವಿರಾರು ಜನ ಇಲ್ಲಿ ಸೇರಿರ್ತಾರೆ, ಸಾವಿರಾರು ಜನದಲ್ಲಿ ಯಾರಿಗೆ ಕೊರೋನಾ ವೈರಸ್ ಬಂದಿರುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರಲ್ಲ. ಒಬ್ಬರಿಂದ ಒಬ್ಬರಿಗೆ ಹರಡಿದ್ರೆ ನೀವು ಕೂಡ ಸೋಂಕಿತರಾಗ್ತೀರಾ, ನಿಮ್ಮ ಮನೆಯಲ್ಲಿರೋರ್ಗೂ ಕೂಡ ನಿಮ್ಮಿಂದ ಪ್ರಾಬ್ಲಮ್ ಆಗುತ್ತೆ. ಸೊ ಎಚ್ಚೆತ್ತುಕೊಂಡು ಹಬ್ಬವನ್ನ ಆಚರಣೆ ಮಾಡಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ, ಸುವರ್ಣ ನ್ಯೂಸ್, ಬೆಂಗಳೂರು. ಏನಂತಾರೆ ಈ ಬಗ್ಗೆ ಜನ, ಅವರನ್ನೇ ಮಾತನಾಡಿಸುತ್ತಾರೆ ನಮ್ಮ ಪ್ರತಿನಿಧಿ, ನೋಡೋಣ. ನಾಡಿನೆಲ್ಲೆಡೆ ಇಂದು ದಸರಾ ಹಬ್ಬದ ಸಂಭ್ರಮ. ಒಂದು ಕಡೆ ದಸರಾ ಹಬ್ಬವನ್ನ ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಹಬ್ಬದ ಖರೀದಿ ಜೋರಾಗಿರುವಂತದ್ದು. ಸದ್ಯ ನಾನೀಗ ಕೇರ್ ಮಾರ್ಕೆಟ್ ನ ಚಿತ್ರಣವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಕೇರ್ ಮಾರ್ಕೆಟ್ ನಲ್ಲಿ ಜನ ಜಾತ್ರೆಯೇ ಸೇರಿದೆ. ಕೇರ್ ಮಾರ್ಕೆಟ್ ನಲ್ಲಿ ಹಬ್ಬದ ಖರೀದಿಗಾಗಿ ಜನ ಮುಗಿಬಿದ್ದಿರುವಂತಹದ್ದು, ಹೂ ಹಣ್ಣುಗಳ ಖರೀದಿಗಾಗಿ ಜನ ಮುಗಿಬಿದ್ದಿರುವಂತಹದ್ದ ನೀವು ನೋಡಬಹುದು. ಕುಂಬಳಕಾಯಿಯನ್ನ ಕೊಳ್ಳೋದಕ್ಕಿರಬಹುದು ಅಥವಾ ಬಾಳೆಕಂದನ್ನ ಕೊಳ್ಳೋದಿಕ್ಕೆ ಸಾಕಷ್ಟು ಜನ ಈಗಾಗಲೇ ಕೇರ್ ಮಾರ್ಕೆಟ್ಗೆ ಆಗಮಿಸ್ತಾ ಇರುವಂತಹದ್ದು. ಕೇರ್ ಮಾರ್ಕೆಟ್ ನಲ್ಲಿ ಜನ ಜಾತ್ರೆಯೇ ಇರುವಂತಹದ್ದು. ಎಲ್ಲರೂ ಕೂಡ ಕೊರೋನಾವನ್ನ ಮರೆತು ಹಬ್ಬದ ಸಂಭ್ರಮದಲ್ಲಿ ತೊಡಗಿರುವಂತಹದ್ದ ನೀವು ನೋಡಬಹುದು. ಸಾಕಷ್ಟು ಜನ, ಒಂದಷ್ಟು ಜನ ಮಾಸ್ಕ್ಗಳನ್ನ ಧರಿಸಿದ್ರೆ ಇನ್ನೊಂದಷ್ಟು ಜನ ಮಾಸ್ಕ್ಗಳನ್ನ ಧರಿಸದೆ ಹಬ್ಬದ ಖರೀದಿಯಲ್ಲಿ ತೊಡಗಿರುವಂತಹದ್ದ ನೀವು ನೋಡಬಹುದು. ಯಾರಿಗೂ ಕೂಡ ಇಲ್ಲಿ ನಾವು ನೋಡ್ತಾ ಇದ್ರೆ ಯಾರಿಗೂ ಕೂಡ ಕೊರೋನಾ ಭಯ ಇದೆ ಅನ್ನುವಂಥದ್ದೇ ನಮಗೆ ತಿಳಿದು ಬರ್ತಾ ಇಲ್ಲ. ಯಾರಿಗೂ ಕೂಡ ಕೊರೋನಾ ಭಯ ಇಲ್ಲ, ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇದೆಯಾ ಇಲ್ವಾ ಅನ್ನುವಂತಹ ಅನುಮಾನ ಕೂಡ ನಮಗೆ ಕೆ ಆರ್ ಮಾರ್ಕೆಟ್ ನಲ್ಲಿ ನೋಡ್ತಾ ಇದ್ರೆ ತಿಳಿದು ಬರ್ತಾ ಇರುವಂತದ್ದು. ಸಾಕಷ್ಟು ಜನ ವ್ಯಾಪಾರಿಗಳು ಇರ್ತಾರೆ, ಅಲ್ಲದೆ ಸಾಕಷ್ಟು ಜನ ಗ್ರಾಹಕರು ಕೂಡ ಕೆ ಆರ್ ಮಾರ್ಕೆಟ್
ಮಾರ್ಕೆಟ್ಗೆ ಬರ್ತಾರೆ, ಅವರೆಲ್ಲರೂ ಕೂಡ ಮಾಸ್ಕ್ಗಳನ್ನ ಧರಿಸಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡ್ರೆ ಅವರ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಆದ್ರೆ ಅವರ ಆರೋಗ್ಯ ಹೇಗಾದ್ರೂ ಪರವಾಗಿಲ್ಲ, ನಾವು ಹಬ್ಬ ಆಚರಣೆಯಲ್ಲಿ ತೊಡಗೋದೇ ಇಂಪಾರ್ಟೆಂಟ್ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವ್ಯಾಪಾರವನ್ನ ಮಾಡ್ತಾ ಇರುವಂತದ್ದು. ಸೊ ಒಬ್ರು ವ್ಯಾಪಾರಿ ಇದ್ದಾರೆ, ಅವ್ರನ್ನೇ ಕೇಳ್ತೀನಿ, ಸರ್ ಕೊರೋನಾ ಭಯ ಇಲ್ವಾ? ಕೊರೋನಾ ಭಯ ಇಲ್ವಾ? ಮತ್ತೆ ವ್ಯಾಪಾರ ಮಾಡ್ತಾ ಇದ್ದೀರಾ, ಸಾಕಷ್ಟು ಜನ ಬರ್ತಾರೆ, ನಿಮ್ಗೆ ಕೊರೋನಾ ಬರುತ್ತೆ ಅನ್ನುವಂಥದ್ದು ಭಯ ಇಲ್ವಾ ನಿಮ್ಗೆ? ನಿಮ್ಮ ಮನೇಲಿ ಯಾರ್ಯಾರು ಇದ್ದಾರೆ? ಸರ್ ಭಯ ಇಲ್ವಾ ನಿಮ್ಗೆ? ಸಾಕಷ್ಟು ಜನ ಬರ್ತಾರೆ ನಿಮ್ಗೂ, ಅವರಿಂದ ಕೊರೋನಾ ಬಂದ್ರೆ ಏನ್ ಮಾಡ್ತೀರಾ? ಎಷ್ಟು ಕೂಡ ಕೂಡ ಏನ್ ಮಾಡ್ತೀರಾ ಸರ್? ಏನ್ ಮಾಡಿ, ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಸೊ ಸಾಕಷ್ಟು ಜನ ಮಾಸ್ಕ್ ಗಳನ್ನ ಹಾಕೊಳ್ತಾ ಇಲ್ಲ. ಮೇಡಮ್ ಕೊರೋನಾ ಭಯ ಇಲ್ವಾ ಮೇಡಮ್? ಆಯ್ತು, ಏನಮ್ಮ ಮಾಡೋಣ, ಹೊಟ್ಟೆಗೆ ಎಲ್ಲ ಬೇಡವ. ಸಾಕಷ್ಟು ಜನ ಮಾಸ್ಕ್ ಗಳು ಹಾಕೊಳ್ತೆ ಓಡಾಡ್ತಾರೆ. ಸೊ ಕೊರೋನಾ ಬಂದ್ರೆ ಅವ್ರು ಫೈನ್ ಆಗ್ತಾವ್ರಲ್ಲ? ಫೈನ್ ಆಗ್ತಿದ್ರೆ ಬಟ್ ಎಷ್ಟೊಂದ್ ಜನ ನೀವು ವ್ಯಾಪಾರ ಮಾಡಕ್ ಬರ್ತೀರಾ, ಅವ್ರ ವ್ಯಾಪಾರಿಗಳ ಹಾಕಿಲ್ಲ ಅಂತ ಏನ್ ಮಾಡಕ್ ಆಗಲ್ಲ? ಮನೇಲಿ ಯಾರಿಗಾದ್ರೂ ಬಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ? ಏನ್ ಮಾಡಕ್ ಆಗುತ್ತೆ, ಹೊಟ್ಟೆಗೆ ಬೇಡವಾ? ಸೊ ಸಾಕಷ್ಟು ಜನ ಅಂದ್ರೆ ನಮಗೆ ಹೊಟ್ಟೆಗೆ ಬೇಡವಾ, ನಾವು ವ್ಯಾಪಾರವನ್ನ ಮಾಡಲೇಬೇಕಾಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇದೇ ರೀತಿ ಸಾಕಷ್ಟು ಜನ ಗ್ರಾಹಕರಾಗ್ಲಿ ಅಥವಾ ವ್ಯಾಪಾರಿಗಳಾಗ್ಲಿ ಎಲ್ಲರೂ ಕೂಡ ಮಾಸ್ಕ್ಗಳನ್ನ ಧರಿಸಬೇಕಾಗತ್ತೆ. ಅಲ್ಲದೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಅವರು ವ್ಯಾಪಾರವನ್ನ ಮಾಡಬೇಕಾಗತ್ತೆ. ದಸರಾವನ್ನ ಮಾಡುವಂತಹ ಸಂಭ್ರಮದಲ್ಲಿ ಅವರ ಆರೋಗ್ಯದ ಕಾಳಜಿಯನ್ನ ಮರೆಯುವಂತದ್ದು ಸೂಕ್ತ ಅಲ್ಲ. ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ಗಳನ್ನ ಧರಿಸಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಅವರ ಹಬ್ಬವನ್ನ ಆಚರಣೆ ಮಾಡಿದ್ರೆ ಒಳ್ಳೆಯದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವರ ಆರೋಗ್ಯದ ಬಗ್ಗೆ ಅವರೇ ಕಾಳಜಿಯನ್ನು ವಹಿಸಬೇಕು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ವಿದ್ಯಾಶ್ರೀ, ಸುವರ್ಣ ನ್ಯೂಸ್, ಬೆಂಗಳೂರು.